ಬೇರೆದಲ್ಲಿ ಅಲ್ಪಸಂಖ್ಯಾತರು ಇರುವಂತ ಜಾಗದಲ್ಲಿ ಡ್ರಗ್ ಮಾಫಿಯಾ ಇದೆ. ನಾನು ಹೇಳ್ತೀನಿ, ಇಂತ ಜಾಗದಲ್ಲಿ ಡ್ರಗ್ ಮಾಫಿಯಾ ಇದೆ. ನೀವು ಅದು ಜನ ಹಾಳಾಗ್ತಾ ಇದ್ರೆ, ಯುವಕರು ಅಡಿಕ್ಟ್ ಆಗ್ಬಿಟ್ಟು ಹೆಲ್ತು ಹೋಯ್ತು, ಆ ಮನೆಯಲ್ಲಿ ನೆಮ್ಮದಿ ಇಲ್ದಂಗಾಗಿದೆ, ಇಂಥ ಜಾಗದಲ್ಲಿ ನೀವು ಇದು ಕಂಟ್ರೋಲ್ ಮಾಡಬೇಕು. ಅವ್ರ ಮೇಲೆ ಏನ್ ಆಕ್ಷನ್ ತಗೊಂಡಿದ್ರು ಹೇಳಬೇಕು, ನನ್ನ ಗಮನಕ್ಕೆ ಬಂದಿದೆ. ಅದನ್ನು ಪೊಲೀಸ್ ಕಮಿಷನರ್ ಕರೆಸಿ ನಾನು ಹೇಳ್ತೀನಿ, ಇದು ಬಹಳ ದೊಡ್ಡ ವ್ಯಾಪ್ತಿ. ಇದು ಪೊಲೀಸ್ ಇದು ಏನ್ ಕಮಿಷನ್ ಇದೆ, ಸುಮಾರು ಜನ ಬಂದ್ರು ಹೋದ. ನನ್ನ ಪೊಲೀಸ್ ಅಲ್ಲಿ ನಾನು ಒಳ್ಳೆ ಕೆಲಸ ಮಾಡಿದ್ದು ಇನ್ಸ್ಪೆಕ್ಟರ್ ಆಗಿ. ಇನ್ಸ್ಪೆಕ್ಟರ್ ಕಿರಿ ಏನು ಅಂತೇಳ್ಬಿಟ್ಟು ನಾನು ತೋರಿಸ್ಕೊಟ್ಟಿದ್ದೀನಿ ಜನರಿಗೆ. ಪೊಲೀಸ್ ಇಲಾಖೆಯಲ್ಲಿ ಯಾರು DSP ಆದ, ಯಾರು ACP ಆದ, ಯಾರು DCP ಆದ, ಏನ್ ಸಾಧನೆ ಮಾಡಿದ್ದಾರೆ? ನಾನು ಹೇಗೆ ಸಾಧನೆ ಮಾಡಿ ತೋರಿಸಿದ್ದೀನಿ, ಅದೇ ತರ ಇಲ್ಲೂ ಸಹ ಇದರ ಇಂಪಾರ್ಟೆನ್ಸ್ ಏನು, ಸಮಾಜ ಸೇವೆ ಯಾವ ತರ ಮಾಡಬಹುದು, ಕರಪ್ಷನ್ ಯಾವ ರೀತಿ ಎರಾಡಿಕೇಟ್ ಮಾಡಬಹುದು, ಮತ್ತೆ ಕಮಿಷನ್ ಏನಿದೆ ಅದು ಒಂಥರ ಸರ್ಕಾರದ ರಿಪ್ರೆಸೆಂಟೇಟಿವ್ ಇದ್ದ ಹಾಗೆ. ನಾನು ಸರ್ಕಾರದ ಪರವಾಗಿ ನನಗೆ ನೇಮಿಸಿರೋದು, ಹಾಗಾಗಿ ನಾನು ಒಳ್ಳೆ ಕೆಲಸ ಮಾಡ್ತೀನಿ, ಸೌಹಾರ್ದತೆ ಕಾಪಾಡ್ತೀನಿ, ಶಾಂತಿ ಕಾಪಾಡ್ತೀನಿ, ಮತ್ತೆ ಮೈನಾರಿಟಿಸ್ ಸಿಗಬೇಕಾಗಿರೋ ಹಕ್ಕು ಕೊಡಿಸುವ ದಿಕ್ಕಿನಲ್ಲಿ ಕೆಲಸ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಯಡಿಯೂರಪ್ಪಜಿಯವರು ಅಲ್ಪಸಂಖ್ಯಾತ ಆಯೋಗದ ಚೇರ್ಮನ್ ಆಗಿ ನೇಮಿಸಿದ್ದಾರೆ. ಈ ಕಮಿಷನ್ನು ವಿಶೇಷ ಅಧಿಕಾರ ಹೊಂದಿದೆ, ಕ್ವಾಸಿ ಜುಡಿಷಿಯಲ್ ಪವರ್ ಈ ಒಂದು ಕಮಿಷನ್ಗೆ ಇದೆ. ನಮ್ಮ ಮೊದಲನೇ ಕರ್ತವ್ಯ ಏನು, ಮೈನಾರಿಟೀಸ್ ಇದ್ದಾರೆ, ಮುಸಲ್ಮಾನರು, ಕ್ರೈಸ್ತರು, ಸಿಖ್ ಕಮ್ಯುನಿಟಿ, ಜೈನ್ ಕಮ್ಯುನಿಟಿ, ಬುದ್ಧಿಸ್ಟು ಮತ್ತು ಪಾರ್ಸಿಗಳು, ಇವರ ರಕ್ಷಣೆ ಮಾಡಬೇಕು. ರಕ್ಷಣೆ ಅಂತ ಹೇಳಿದ್ರೆ ಕಾನೂನಿನ ಚೌಕಟ್ಟು ಒಳಗೆ ರಕ್ಷಣೆ ಮಾಡಬೇಕಾಗುತ್ತೆ. ಎರಡನೇದಾಗಿ, ಸರ್ಕಾರ ಅವರ ಅಭಿವೃದ್ಧಿಗೋಸ್ಕರ ಅನೇಕ ಸ್ಕೀಮ್ಗಳು, ಸೆಂಟ್ರಲ್ ಸ್ಕೀಮ್ಸ್ಗಳು ಬಂದಿವೆ. ರಾಜ್ಯದಲ್ಲಿ ಸ್ಕೀಮ್ಸ್ಗಳು ನಾವು ಅದಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಈ ಕಮಿಷನ್ ಜವಾಬ್ದಾರಿ ಮೊದಲನೇದಾಗಿ ರಕ್ಷಣೆ. ನಾನು ರಕ್ಷಣೆಗೆ ಅಂದರೆ ಸೌಹಾರ್ದತೆಗೆ ಆದ್ಯತೆ ಕೊಡ್ತೀನಿ. ಹಿಂದೂಗಳು ಮತ್ತು ವಿಶೇಷವಾಗಿ ಮುಸಲ್ಮಾನರಲ್ಲಿ ಮಧ್ಯೆ ಕೋಮ್ ಸೌಹಾರ್ದತೆ ಇರಬೇಕು, ಶಾಂತಿಯಿಂದ ಬದುಕಬೇಕು, ಇದು ನಮ್ಮ ಆದ್ಯತೆ. ಎರಡನೇದಾಗಿ ಅಭಿವೃದ್ಧಿ ಬಗ್ಗೆ ವಿವಿಧ ಇಲಾಖೆಗಳಿಗೆ ಕರೆಸಿ ಏನು ಕಾನೂನು ಪ್ರಕಾರ ಏನೇನು ಸವಲತ್ತುಗಳು ಸಿಗಬೇಕು, ಅದು ಸಿಗ್ತಾ ಇದೆಯೋ, ಅದರಲ್ಲಿ ಏನಾದ್ರು ತಾರತಮ್ಯ ಆಗಿದೆಯೋ ಅಂತ ನೋಡುವಂತ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ಇದು ಎಲ್ಲವರೆಗೆ ಕಾರ್ಯಗತ ಆಗಿದೆ ಅಂತ ನಾವು ನೋಡಬೇಕು, ಹದ್ದಿನ ಕಣ್ಣು ಮಡಗಬೇಕು. ನಾವು ಇವತ್ತು ಈ ಮೈನಾರಿಟೀಸ್ ಇನ್ಸ್ಟಿಟ್ಯೂಷನ್ಸ್ಗಳೇನಿವೆ ಅಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ಏಜೆಂಟ್ಗಳು ಇಲ್ಲದೆ ಯಾವ ಕೆಲಸನೂ ಆಗಲ್ಲ. ಈಗ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಎಲ್ಲ ಸಮುದಾಯಗಳಿಗೆ ಕರೆಸಿ ಈ ಕರಪ್ಷನ್ ಯಾವ ರೀತಿ ಎರಾಡಿಕೇಟ್ ಮಾಡಬೇಕು, ಜನರಿಗೆ ಯಾವ ರೀತಿ ರಕ್ಷಣೆ ಕೊಡಬೇಕು ಅಂತ ಸಲಹೆ ಸೂಚನೆಗಳು ತಗೊಂಡು ಆ ಅಧಿಕಾರಿಗಳು ಕರೆಸಿ ಮಾರ್ಗದರ್ಶನ ನೀಡಿ ಮಾಡಿದಾಗ ಮಾತ್ರ ಅವ್ರಿಗೆ ಸಿಗಬೇಕಾದ ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳು ಸಿಕ್ಕುವಂತ ರೀತಿಯಲ್ಲಿ ಮಾಡುತ್ತೆ. ನೋಡಿ, ಈಗ ಮೈನಾರಿಟೀಸ್ ರಕ್ಷಣೆ ಆಗಬೇಕಾದ್ರೆ
ಒಂದು ಶಿಕ್ಷಣ ಸಂಸ್ಥೆಗಳಿವೆ, ಎರಡನೆಯದು ಉದ್ಯೋಗ ಕಲ್ಪಿಸಿಕೊಡುವಂತಹ ಸಂಸ್ಥೆಗಳಿವೆ, ಮೂರನೇದು ರಾಜಕೀಯ ವ್ಯವಸ್ಥೆಯಲ್ಲೂ ಸಹ ಅವರಿಗೆ ಒಂದು ಮೀಸಲಾತಿ ಕೊಟ್ಟಿದ್ದಾರೆ. ಅದರ ಬಗ್ಗೆನೂ ನಾವು ಕರೆಕ್ಟ್ ಆಗಿ ಆ ರೇಷಿಯೋ ಮೇಂಟೈನ್ ಮಾಡಿದಾರೋ, ಇಲ್ಲಿ ಏನಾರ ತಾರತಮ್ಯ ಆಗಿದೆಯೋ ಅಂತ ನೋಡಿದಾಗ ಏನಾಗುತ್ತೆ, ಆ ಏನು ಅದು ಸ್ಕೀಮ್ಗಳಾಗಲಿ ರಿಸರ್ವೇಷನ್ ಆಗಲಿ ಅದರ ಪ್ರಕಾರ ಅವ್ರಿಗೆ ಆ ಹಕ್ಕು ಕೊಡಿಸಿದ್ರೆ ಅವ್ರ ರಕ್ಷಣೆ ಆದ ಹಾಗೆ. ಇದು ಬಹಳ ದೊಡ್ಡ ಒಂದು ಸವಾಲು ನಮ್ಮ ಮುಂದೆ ಇದೆ. ಬಜೆಟ್ನಲ್ಲಿ ಏನು ಹಣ ಕೊಟ್ಟಿದ್ದಾರೆ, ಆ ಹಣ ಕಂಪ್ಲೀಟ್ ಖರ್ಚಾಗಿದೆಯಲ್ವೋ ಅಂತ ನೋಡಬೇಕಾಗುತ್ತೆ. ಮತ್ತೆ ಬಜೆಟ್ ಅನೌನ್ಸ್ ಮಾಡೋಕ್ಕೆ ಮುಂಚೆ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಒಂದು ಸಲಹೆ ಸೂಚನೆಗಳು ಕೊಡಬೇಕಾಗುತ್ತೆ. ಈ ಬಾರಿ ಇಂತಹ ಸ್ಕೀಮ್ ಲಾಗು ಮಾಡಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಜನರಿಂದ ನಾವೇನು ಅಭಿಪ್ರಾಯ ಸಂಗ್ರಹಿಸ್ತೀವಿ, ಅದು ಸರ್ಕಾರಕ್ಕೂ ನಾವು ಮನ್ನಿಸ್ಬೋದು. ಮತ್ತೆ ನಾವು ಜಿಲ್ಲಾ ಪ್ರವಾಸಕ್ಕೆ ಹೋದಾಗ ಅಲ್ಲಿನ SP, ಅಲ್ಲಿನ ಡೆಪ್ಟಿ ಕಮಿಷನರು, ಅಲ್ಲಿರುವಂತಹ ಡಿಪಾರ್ಟ್ಮೆಂಟಲ್ ಹೆಡ್ಸ್ಗೆ ಕರೆಸಿ ನಾವು ಸಿಚುವೇಶನ್ ಹೇಗಿದೆ ಅಂತ ರಿವ್ಯೂ ಮಾಡ್ಬೋದು ಫಂಕ್ಷನಿಂಗ್. ಅದರ ಜೊತೆಗೆ ಲಾ ಅಂಡ್ ಆರ್ಡರ್ ಬಗ್ಗೆ ನಾನು ಪ್ರಯಾರಿಟಿ ಕೊಟ್ಟು ಆಗ ಸಲಹೆ ಸೂಚನೆ ಕೊಡಬೇಕಾಗುತ್ತೆ. ನಾನೊಬ್ಬ ಮಾಜಿ ಪೊಲೀಸ್ ಅಧಿಕಾರಿ, ಮಾಜಿ ಪೊಲೀಸ್ ಅಧಿಕಾರಿ ಅಂತ ಲಾ ಅಂಡ್ ಆರ್ಡರ್ ಹೇಗೆ ಮೇಂಟೈನ್ ಮಾಡಬೇಕು, ನಾವು ಎಲ್ಲಿ ಮುತುವರ್ಜಿ ವಹಿಸಬೇಕು, ಕ್ರೈಮ್ ಸೆಲ್ ಕಂಟ್ರೋಲ್ ಮಾಡಬೇಕು, ಅದು ಪೊಲೀಸ್ ಅಧಿಕಾರಿಗೆ ಹೇಳುವಂತ ಒಂದು ಅಧಿಕಾರ ನಮಗೆ. ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.